ರಮೇಶ್ ಕುಮಾರ್ ಮಾತು ಕೇಳಿ ಕಾಂಗ್ರೆಸ್ಸಿಗೆ ಬಂದರು ಶ್ರೀನಿವಾಸ ಗೌಡರು. ಈಗ ಶ್ರೀನಿವಾಸ ಗೌಡರದ್ದು ರಾವಣನಿಗೆ ಆದ ಸ್ಥಿತಿ, ಎತ್ತ ಸಾಗಲು ಸಾಧ್ಯವಾಗದೆ ಸಿಲುಕಿಕೊಂಡಿದ್ದಾರೆ ಎಂದು ಕೋಲಾರದ ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜರವರು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಅವರು ರಮೇಶ್ ಕುಮಾರ್ ಮಾತನ್ನು ಕೇಳಿ ಅವ್ರಿಗೆ ಆ ಕಡೆ ಹೋದ್ರು, ಇದು ರಾವಣಾಸುರನ ಸ್ಥಿತಿ. ಅವರು ರಮೇಶ್ ಕುಮಾರ್ ಮಾತನ್ನು ಕೇಳಿ ಅವ್ರಿಗೆ ಆ ಕಡೆ ಹೋದ್ರು, ಇದು ರಾವಣಾಸುರನ ಸ್ಥಿತಿ. ರಾವಣಾಸುರನ ಹೇಗೆ ಮುಗಿಸ್ಬೇಕಂತ ಅಂತ ಯೋಜನೆ ಇತ್ತು. ಅವ್ರಿಗೆ ವರಾನೂ ಕೊಟ್ಟ ಶಿವ, ಅವ್ರನ್ನ ಭಸ್ಮಾನೂ ಮಾಡಬೇಕಾಗಿ ಅವ್ರಿಗೆ ವರಾನೂ ಕೊಟ್ಟ ಶಿವ ಅವ್ರನ್ನ ಭಸ್ಮಾನೂ ಮಾಡಬೇಕಾಗಿತ್ತು. ಆ ರೀತಿ ನಮ್ಮ ರಮೇಶ್ ಕುಮಾರ್ ಅವರು ಶಿವನ ಸ್ಥಾನದಲ್ಲಿದ್ದಾರೆ, ಶ್ರೀನಿವಾಸ ಗೌಡರು ರಾವಣ ಸ್ಥಾನದಲ್ಲಿದ್ದಾರೆ. ಶಿವನ ಸ್ಥಾನದಲ್ಲಿದ್ದಾರೆ, ಶ್ರೀನಿವಾಸ ಗೌಡರು ರಾವಣ ಸ್ಥಾನದಲ್ಲಿದ್ದಾರೆ. ಭಸ್ಮಾಸುರ ಅವ್ರ ತಲೆ ಮೇಲೆ ಅವರೇ ಕೈ ಇಟ್ಕೊಂಡ್ರೆ ಈ ಸ್ಥಿತಿ ಬರುತ್ತೆ.